ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಸಮುದಾಯದ ಅಗ್ರಗಣ್ಯ ನಾಯಕ ಯಾನಪ್ಪಯ್ಯ ಯೂನಿವರ್ಸಿಟಿಯ ಚಾನ್ಸಲರು, ನಮ್ಮೆಲ್ಲರ ಗೌರವಾನ್ವಿತ ನಾಯಕರಾದ ಅಲ್ಹಾಜಿ ವೈ ಅಬ್ದುಲ್ಲಾ ಕುಂಜಿ ಹಾಜಿ ಅವರೇ, ಈ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಂತಹ ಈ ದೇಶದಿಂದ ಕೇರಳದಿಂದ ಸೌದಿಗೆ ಹೋಗಿ ದುಬೈ ಮತ್ತು ಅಬುದಾಬಿಯಲ್ಲಿ ಬಹಳಷ್ಟು ಹೆಸರನ್ನು ಗಳಿಸಿದಂಥ ಸಂಸ್ಥೆಯಾದ ಲುಲು ಇದರ ಮಾಲಕರೇ ಮತ್ತು ಇಲ್ಲಿ ಆಗಮಿಸಿದ ಅದರ ಪ್ರತಿನಿಧಿಗಳೇ, ಇಲ್ಲಿಯ ಹಿರಿಯರಾದ ಸಾಧು ಕುಂಜಿಮಾಸ್ಟ್ರೇ, ನಮ್ಮ ಅಲ್ಪಸಂಖ್ಯಾತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಎನ್ ಎಸ್ ಕರೀಂರವರೇ, ದಿವಂಗತ ಮರ್ಹೂಮ್ ಯು ಟಿ ಪರಿದರ್ವರ ಎರಡನೇ ಪುತ್ರ ನಮ್ಮೆಲ್ಲರ ಯುವ ನಾಯಕರಾದ ಡಾಕ್ಟರ್ ಇಫ್ತಿಕಾರ್ ಅಲಿಯವರೇ ಮತ್ತು ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರೇ, ವಿದ್ಯಾರ್ಥಿಗಳೇ, ಪೋಷಕರೇ, ಉಸ್ತಾದರುಗಳೇ, ಎಲ್ಲರಿಗೂ ನನ್ನ ಪ್ರೀತಿಯ ಅಸ್ಸಲಾಮು ಅಲೈಕಂ ಹೇಳಿಕೊಂಡು, ಈ ಮಂಜಿನಾಡಿ ಪ್ರದೇಶದಲ್ಲಿ ಈಗಾಗಲೇ ನಮ್ಮ ಅಬ್ದುಲ್ಲಾ ಕುಂಜಿ ಅವರು ಹೇಳಿದಾಗೆ ಬರೀ ಒಂದು ಬೋರ್ಗುಡ್ಡೆ ಆಗಿತ್ತು ಈ ಪ್ರದೇಶ. ನಮ್ಮ ಉಸ್ತಾದರವರು ಮತ್ತು ಅವರ ಮಾವನವರಾದ ಮರ್ಹೂಮ್ ಸಿ ಪಿ ಮೊಹಮ್ಮದ್ ಕುಂಜಿ ಮುಸ್ಲಿಯಾರವರು ಮತ್ತು ನಮ್ಮ ಉಳ್ಳಾಲದ ಖಾಜಿಯವರಾದಂಥ ಮರ್ಹೂಮ್ ಅಬ್ದುಲ್ಲಾ ನಮ್ಮ ಕುಂಜಿಕಾಯ ತಂಗಳರು, ಇವರೆಲ್ಲರ ದುವಾ ಮತ್ತು ಅಬ್ಬಾಸರ ಉಸ್ತಾದರವರ ಪ್ರಯತ್ನ ಮತ್ತು ಈ ಮಂಜಿನಾಡಿ ಪ್ರದೇಶದ ಎಲ್ಲ ಜನರ ಸಹಕಾರದಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಒಂದು ಅತ್ಯುನ್ನತ ದೀನಿ ಕೇಂದ್ರವಾಗಿ ಅಲ್ಮದೀನಾ ಸಮೂಹ ಸಂಸ್ಥೆಗಳು ಬೆಳೀತಾ ಇದೆ. 1450 ವರ್ಷಗಳ ಹಿಂದೆ ಅಂತ್ಯಪ್ರಭಾದಿ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರು ಒಂದು ಮಾತು ಹೇಳಿದರು, ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಿದ್ದರೆ ಅಲ್ಲಿರ್ತಕ್ಕಂಥ ಉಲೆಮಾ ಮತ್ತು ಉಮರಾ ಈ ಎರಡು ವರ್ಗ ದೀನಿ ಪ್ರೇಮಿಗಳಾಗಬೇಕು, ಅಲ್ಲಾಹುವಿನ ಭಯವುಳ್ಳವರಾಗಿರಬೇಕು ಮತ್ತು ಬಡವರ ಮೇಲೆ ಕನಿಕರ ಉಳ್ಳವರಾಗಿರಬೇಕು. ಆದಾಗ ಆ ಪ್ರದೇಶ ದೀನಿ ಕೇಂದ್ರವಾಗಿ ಮಾರ್ಪಡ್ತದೆ, ಅಲ್ಲಿ ಎಲ್ಲರಿಗೂ ಕೂಡ ಸುಖ ಶಾಂತಿ ಸಿಗುತ್ತದೆ ಅಂತಕ್ಕಂಥ ಮಾತು. ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳ ಮಾತು ಅಂತ ಹೇಳಿದರೆ ಎಲ್ಲ ಮುಸಲ್ಮಾನರ ವಿಶ್ವಾಸ ಏನು ಅಂತೇಳಿದರೆ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರು ಆಡಿದ ಮಾತು ಯಾವಾಗಲೂ ಕೂಡ 100ಕ್ಕೆ 100 ನಿಜವಾಗುತ್ತದೆ. ಆದ್ದರಿಂದ ಇವತ್ತು ನಮ್ಮ ಅಬ್ಬಾಸ್ ಉಸಾದರವರ ಪ್ರಯತ್ನ, ಹಾಗೆಯೇ ನಮ್ಮ ಯನಪ್ಪಯ್ಯ ಅಬ್ದುಲ್ಲಾ ಕುಂಜಿ ಅವರಂಥ ಶ್ರೀಮಂತ ಮುಸ್ಲಿಂ ವ್ಯಕ್ತಿಗಳ ಸಹಕಾರ, ಹಾಗೆಯೇ ನಮ್ಮ ಯು ಟಿ ಕಾದರು, ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರು ಬರ್ತಾರೆ, ಅವರು ಕೂಡ ಈ ಸಂಸ್ಥೆಗೆ ಬಹಳಷ್ಟು ಸರ್ಕಾರದಿಂದ ನಮ್ಮ ಮುಖ್ಯಮಂತ್ರಿಗಳ ಒಟ್ಟಿಗೆ ಸಂಪರ್ಕ ಮಾಡಿ ಉಸ್ತಾದರವನ್ನು ಅಲ್ಲಿ ಕರೆಸಿ ಸರ್ಕಾರದಿಂದ ಕೂಡ ಈ ಸಂಸ್ಥೆಗೆ ಸಹಕಾರವನ್ನು ಕೊಟ್ಟ ಒಬ್ಬ ಅಗ್ರಗಣ್ಯ ನಾಯಕ. ಆದ್ದರಿಂದ ಈ ಸಂಸ್ಥೆ ವರ್ಷದಿಂದ ವರ್ಷಕ್ಕೆ ಮೇಲೆ ಮೇಲೆ ಏರಲಿಕ್ಕೆ ಕಾರಣ ಉಸ್ತಾದರವರ ದುವಾ ಮತ್ತು ಪ್ರಯತ್ನ ಮತ್ತು ನಮ್ಮ ಈ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಇದರ ಪೋಷಕರು. ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಿ ಬೇಕಿದ್ದರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಆಗುವುದಿಲ್ಲ, ಆ ಸಂಬಂಧಪಟ್ಟ ವಿದ್ಯಾ ಕೇಂದ್ರದಲ್ಲಿರ್ತಕ್ಕಂಥ ಶಿಕ್ಷಕ ವರ್ಗ, ಪೋಷಕ ವರ್ಗ ಮತ್ತು ವಿದ್ಯಾರ್ಥಿಗಳು ಒಂದುಗೂಡಿ ಕೆಲಸ ಮಾಡಿದಾಗ ಮಾತ್ರ ಯಾವುದೇ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ. ಅದಕ್ಕೆಲ್ಲ ಒಗ್ಗಟ್ಟು ಕೊಡಬೇಕು. ಇವತ್ತು ನಮ್ಮ ಉಸ್ತಾದರವರ ಹಿಂದೆ ನಾವೆಲ್ಲ ನಿಂತಿದ್ದೇವೆ. ಅವರು ಯಾವಾಗ ನನ್ನನ್ನು ಸಂಪರ್ಕ ಮಾಡಿದರೂ ಕೂಡ ನಾನು ನನ್ನ ಮನೆಯಲ್ಲಿದ್ದರೆ ಈ ಊರಲ್ಲಿದ್ದರೆ ಯಾವುದೇ ಕಾರ್ಯಕ್ರಮಕ್ಕೆ ಬಾರದೇ ಇರುವುದಿಲ್ಲ.
ಹಾಗೆ ಮೊನ್ನೆ ಫೋನ್ ಮಾಡಿದ ಕೂಡಲೇ ಹೇಳಿದ್ದೇನೆ ನಾನು ಈ ಕಡೆ ಸಲ ಖಂಡಿತ ಬರ್ತೇನೆ, ಹಾಗೆ ಬಂದಿದೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಹೆಚ್ಚಿನ ಕಾರ್ಯಕ್ರಮ ನಾನು ಭಾಗವಹಿಸ್ತೇನೆ. ನಮ್ಮ ಅಬ್ದುಲ್ ಕುಂಜಿ ಅವರು ಭಾಗವಹಿಸ್ತಾರೆ, ಎನ್ ಎಸ್ ಕರೀಮರ್ ಅವರು ಭಾಗವಹಿಸ್ತಾರೆ, ಸಾಧು ಕುಂಜಿ ಮಾಸ್ಟರ್ ಭಾಗವಹಿಸ್ತಾರೆ. ಇದು ನಮ್ಮ ಕರ್ತವ್ಯ. ಯಾತಕ್ಕಂತ ಹೇಳಿದರೆ ಅಬ್ಬಾಸ್ ಉಸ್ತಾದವರು ಈ ಉನ್ನವರಲ್ಲ, ಮಡಿಕೇರಿಯಲ್ಲಿ ಹುಟ್ಟಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ನಮ್ಮ ಮಂಜಿನಾಡಿಗೆ ಬಂದು ಇಲ್ಲಿ ಮುದರಿಸರಾಗಿ ಇಲ್ಲಿ ಆ ದೀನಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ಆ ಬಳಿಕ ಈ ಸಂಸ್ಥೆಯನ್ನು ಕಟ್ಟಿದ ಒಬ್ಬ ವ್ಯಕ್ತಿ. ಅವರನ್ನು ನಾವೆಂದು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಲುಲ್ಲೂರವರು ಮತ್ತು ಅವರ ಸಮೂಹ ಸಂಸ್ಥೆ ಸಹಾಯ ಮಾಡಿದರೆ ಅವರಿಗೆ ಖಂಡಿತ ಅಲ್ಲಾಹುವಿನ ಅನುಗ್ರಹ ಬರ್ತದೆ. ಅದಕ್ಕೆಂತ ಹೇಳಿದರೆ ಉಲೆಮಾಗಳ ದುವಾ ಅಲ್ಲಾಹು ಸ್ವೀಕಾರ ಮಾಡ್ತಾರೆ. ಆದ್ದರಿಂದ ಅಬ್ಬಾಸ್ ಉಸ್ತಾದರವರು ಈಗಾಗಲೇ ನಮಗೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ, ನಿಮಗೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ಆದ್ದರಿಂದ ಅವರಿಗಾಗಿ ನಾವು ಕೂಡ ಪ್ರಾರ್ಥನೆ ಮಾಡೋಣ, ಅವರ ಕನಸನ್ನು ನನಸು ಮಾಡಲಿಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ ದುಡಿಯೋಣ. ನಾವೆಲ್ಲ ಒಂದಾಗಿ ನಮ್ಮ ಯು ಟಿ ಖಾದರ್ ಅವರು ಇರ್ಬೋದು, ಡಾಕ್ಟರ್ ಇಫ್ತಿಕಾರ್ ಅವರು ಇರ್ಬೋದು, ಅವರು ಕೂಡ ರಾಜಕೀಯ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನಮ್ಮ ದೀನಿ ಕೇಂದ್ರಕ್ಕೆ ಕೆಲಸ ಮಾಡಬೇಕು. ಇವತ್ತು ಯು ಟಿ ಖಾದರ್ ಇಲ್ಲದಿದ್ದರೂ ಕೂಡ ಅವರ ಬಗ್ಗೆ ಒಂದೆರಡು ಮಾತು ನಾವು ಹೇಳಲೇಬೇಕಾಗಿದೆ. ಯಾತಕ್ಕಂತ ಹೇಳಿದರೆ ನಾವೆಲ್ಲ ಜನರನ್ನು ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದು ಯಾತಕ್ಕಂತ ಹೇಳಿದರೆ ನಮ್ಮ ಊರು ಅಭಿವೃದ್ಧಿ ಆಗಬೇಕು, ನಮ್ಮ ಊರಲ್ಲಿ ಮಾರ್ಗ ಇಲ್ಲದಿದ್ದರೆ ಮಾರ್ಗ ಆಗಬೇಕು, ನೀರು ಇಲ್ಲದಿದ್ದರೆ ನೀರು ಕೊಡಬೇಕು, ವಿದ್ಯುತ್ ಇಲ್ಲದಿದ್ದರೆ ವಿದ್ಯುತ್ ಕೊಡಬೇಕು, ನಮ್ಮ ಮೂಲಭೂತ ಸೌಕರ್ಯಗಳು ಎಲ್ಲವನ್ನೂ ಕೂಡ ಇಲ್ಲಿಂದ ಆಯ್ಕೆಯಾದ ಎಮ್ ಎಲ್ ಎ ಕೊಡಬೇಕಂತಕ್ಕಂಥ ಕನಸಿನಿಂದ ನಾವು ಅವರನ್ನು ಆಯ್ಕೆ ಮಾಡಿ ಕಳಿಸಿದ್ದೆ. ಬಹುಶಃ ಅವರು ದಿನದ 24 ಗಂಟೆಗಳಲ್ಲಿ 18 ಗಂಟೆಯನ್ನು ಕೂಡ ತನ್ನ ಕ್ಷೇತ್ರದ ಜನರ ಸೇವೆಗಾಗಿ ಮುಡಿಪಾಗಿಟ್ಟುಕೊಂಡು ಹಗಲು ಇಗಲು ದುಡಿತಾ ಇದ್ದಾರೆ. ಆದ್ದರಿಂದ ಅವರಿಗೂ ಕೂಡ ನಮ್ಮ ಪ್ರಾರ್ಥನೆ ಬೇಕು, ನಮ್ಮ ಸಹಕಾರ ಬೇಕು. ನಾವು ನೀವು ಎಲ್ಲ ಒಂದಾಗಿ ಅವರಿಗೆ ಶಕ್ತಿ ಕೊಡಬೇಕು. ಆ ಶಕ್ತಿ ಕೊಟ್ಟಾಗ ಮಾತ್ರ ಅವರಿಗೆ ನಾವು ಹುರಿ ತುಂಬಿಸ್ತಾಗ್ತದೆ. ಹಾಗೆಯೇ ನಾವು ನೀವು ಒಂದಾಗಿ ಅವರ ಯಶಸ್ಸಿಗೂ ಪ್ರಾರ್ಥನೆ ಮಾಡೋಣ, ನಮ್ಮ ಯಶಸ್ಸಿಗೂ ಪ್ರಾರ್ಥನೆ ಮಾಡೋಣ, ಈ ದೀನೀಕರಿಂದ ಯಶಸ್ಸಿಗೂ ಪ್ರಾರ್ಥನೆ ಮಾಡೋಣ. ಅಲ್ಲಾಹುವಿನಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾರೋ ಅವನ ಹತ್ತಿರಕ್ಕೆ ಅಲ್ಲಾಹು ಬರ್ತಾನೆ ಎಂಬುದನ್ನು ಕುರಾನ್ನಲ್ಲಿ ಅಲ್ಲಾಹು ನಮಗೆ ತಿಳಿಸಿದ್ದಾನೆ. ಅದರಿಂದ ನಾವೆಲ್ಲ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಮೊರೆ ಹೋಗಬೇಕಾದ್ದು ಅಲ್ಲಾಹುವಿನಿಗೆ. ಆ ಅಲ್ಲಾಹುವಿನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ, ಈ ಸಂಸ್ಥೆ ಬೆಳೆಯಲಿ, ಈ ಸಂಸ್ಥೆ ಇನ್ನೂ ಮುಂದಕ್ಕೆ ಅಭಿವೃದ್ಧಿ ಹೊಂದಲಿ ಎಂತಕ್ಕಂಥ ಮಾತನ್ನು ಹೇಳಿ ಈಗಾಗಲೇ 5 ಅವರು ನಮ್ಮೊಟ್ಟಿಗೆ ಇಲ್ಲಿ ಭಾಗವಹಿಸ್ತಾರೆ. ಆದ್ದರಿಂದ ನಾವು ನೀವು ಎಲ್ಲ ಅವರ ಮಾತಿಗೆ ಕಾಯ್ತಾ ಇದ್ದೇವೆ. ಇನ್ನು ಅವರು ಬರುವಲ್ಲಿವರೆಗೆ ಅವರ ಸಹೋದರ ಡಾಕ್ಟರ್ ಇಫ್ತಿಕಾರ್ರವರು ಮಾತಾಡಲಿಕ್ಕಿದ್ದಾರೆ. ಅವರ ಮಾತನ್ನು ಕೂಡ ನೀವು ನಾವು ಎಲ್ಲ ಕೇಳೋಣ. ಅವರ ಮಾತಿನಲ್ಲಿ ಭಾಳ ಅರ್ಥ ಇರಬಹುದಂತಕ್ಕಂಥ ವಿಶ್ವಾಸ ನಮ್ಮದು ಅಂತ ಹೇಳಿ ನಿಮಗೆ ನಮಗೆ ಎಲ್ಲರಿಗೂ ಕೂಡ ಅಲ್ಲಾಹು ಈ ಅಪಾರ ವಿಜಯವನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ವಾಹಿದ್ ದವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.